ಬಿಫೋರ್ ನ್ಯೂಸ್ ಕತೆ ಕಾರಣಕ್ಕೆ ಸ್ವಾಗತ ಚುನಾವಣಾ ಬಿಸಿ ಬಿಸಿ ಹವಾದಲ್ಲಿ ಏನೇನು ನಡೆದಿದೆ ನಿನ್ನೆ ರಾತ್ರೋರಾತ್ರಿ ಜಾರಿ ನಿರ್ದೇಶನಾಲಯದ ಆರು ಅಧಿಕಾರಿಗಳು ದಡದಡನೆ ದಿಲ್ಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರ ಮನೆಗೆ ನುಗ್ಗಿ ಅವರನ್ನು ಬಂಧಿಸಿದ್ದಾರೆ ಈ ಬಂಧನದ ಬಗೆಗೆ ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ಹೇಳಿದಂಥ ಒಂದು ವಿಷಯವನ್ನು ನೆನಪು ಮಾಡಬೇಕಾಗುತ್ತದೆ ಜಾರಿ ನಿರ್ದೇಶನಾಲಯದವರು ವಿಚಾರಣೆಗೆ ಅಂತ ಕರೆದುಕೊಂಡು ಹೋದದನ್ನು ಬಂಧನವಾಗಿ ಇಡುವಂತಿಲ್ಲ ವಿಚಾರಣೆಗೆ ಕರೆದುಕೊಂಡು ಹೋಗುವುದನ್ನು ಕೂಡ ಬಂಧನ ಎನ್ನುವ ರೀತಿಯಲ್ಲಿ ಬಿಂಬಿಸುವುದು ಅಥವಾ ಬಂಧನದಲ್ಲಿ ಇಟ್ಟುಕೊಳ್ಳುವುದು ಎರಡೂ ಸರಿಯಲ್ಲ ಅಥವಾ ಬಂಧನದಲ್ಲಿ ಇಡಬೇಕು ಎನ್ನುವುದಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವುದು ಕೂಡ ಸರಿಯಲ್ಲ ಎಂದು ಸುಪ್ರೀಂ ಕೋರ್ಟ್ ಮನೆ ತಾನೇ ಹೇಳಿದೆ ಈಗ ಅರವಿಂದ ಕೇಜ್ರಿವಾಲ್ ಅವರನ್ನು ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ ಅದು ಒಂದು ರೀತಿಯ ಬಂಧನವೇ ಆಗಿರುತ್ತದೆ ಇಲ್ಲಿ ವಿಶೇಷ ಹೇಳಿದರೆ ಆಮ್ ಆದ್ಮಿ ಪಕ್ಷದವರು ಅರವಿಂದ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಿಲ್ಲ ಜೈಲಿನಿಂದಲೇ ಆಡಳಿತವನ್ನು ನಡೆಸುತ್ತಾರೆ ಅಂತ ಹೇಳಿದ್ದಾರೆ ಇದು ಒಂದು ಹೊಸ ಇತಿಹಾಸವನ್ನು ಬರೆಯುವ ಸಾಧ್ಯತೆ ಇದೆ ಹಿಂದೆ ಜೈಲಲ್ಲಿದ್ದು ಕೂಡ ಕೆಲವರು ಚುನಾವಣೆ ಗೆದ್ದದ್ದಿದೆ ನಮ್ಮ ಮಂಗಳೂರಿನವರೇ ಆದ ಜಾರ್ಜ್ ಫೆರ್ನಾಂಡಿಸ್ ಅವರು ಬಿಹಾರದಿಂದ ಚುನಾವಣೆಗೆ ಜೈಲಿನಿಂದಲೇ ಗೆದ್ದಿದ್ದು ತುರ್ತು ಪರಿಸ್ಥಿತಿಯ ಬಳಿಕದ ಚುನಾವಣೆಯಲ್ಲಿ ಜೈಲಲ್ಲಿದ್ದುಕೊಂಡೇ ಅವರು ಗೆದ್ದಿದ್ದರು ಇಂತಹ ಕೆಲವು ಪ್ರಕರಣಗಳು ಆಗಾಗ ವರದಿಯಾಗಿವೆ ಇವಾಗ ಜೈಲಿನಲ್ಲಿದ್ದುಕೊಂಡೇ ಮುಖ್ಯಮಂತ್ರಿ ಆಡಳಿತವನ್ನು ಚಲಾಯಿಸುವ ಒಂದು ಹೊಸ ಪ್ರಯೋಗ ಭಾರತದಲ್ಲಿ ದೆಲ್ಲಿ ಭಾರತದ ರಾಜಧಾನಿ ಅಲ್ಲೇ ನಡೆಯುತ್ತದೆ ಅನ್ನುವಂಥದ್ದು ಒಂದು ವಿಷಯ ಚುನಾವಣಾ ಕಾಲದಲ್ಲಿ ಆಳುವ ಪಕ್ಷಗಳು ಕೆಲವು ಹಿಕ್ಕಮತ್ತುಗಳನ್ನು ಮಾಡುವುದು ಅಸ್ತೇನಲ್ಲ ಆದರೆ ಈ ಬಾರಿಯ ಆಳುವ ಪಕ್ಷದ ಹಿಕ್ಮತ್ತುಗಳು ಒಂದೆರಡಲ್ಲ ಅನ್ನುವಂಥದ್ದು ಕಣ್ಣಿಗೆ ರಾಚುವಂತಿದೆ ಅದರಲ್ಲಿ ಚುನಾವಣಾ ಕಾಲದಲ್ಲಿ ಆಗಾಗ ಸಮನ್ಸ್ ಮತ್ತು ಅರವಿಂದ ಕೇಜ್ರಿವಾಲ್ ಅವರ ಬಂಧನವನ್ನು ಕೂಡ ನೆನಪಿಸಿಕೊಳ್ಳಬಹುದು ಪ್ರಜಾಪ್ರಭುತ್ವದ ಪ್ರಮುಖ ಲಕ್ಷಣ ಪ್ರತಿಪಕ್ಷಗಳಿಗೆ ಮುಕ್ತ ರೀತಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂತೆ ಅವಕಾಶ ನೀಡುವಂತಹದ್ದು ಆದರೆ ಈಗ ಪ್ರಜಾಪ್ರಭುತ್ವದಡಿಯೇ ನಿರಂಕುಶಾಧಿಕಾರ ಇದೆಯೇ ಎನ್ನುವ ರೀತಿಯಲ್ಲಿ ಪ್ರತಿಪಕ್ಷಗಳಿಗೆ ನಾನಾ ರೀತಿಯ ಕಿರುಕುಳಗಳು ಕಾಂಗ್ರೆಸ್ಸಿನ ಬ್ಯಾಂಕ್ ಖಾತೆ ಫ್ರೀಜ್ ಮಾಡಿರುವುದನ್ನು ಕೂಡ ಇದರಲ್ಲಿ ಹೇಳಬಹುದು ಸುಪ್ರೀಂ ಕೋರ್ಟಿಗೆ ಅರವಿಂದ ಕೇಜ್ರಿವಾಲ್ರ ಬಂಧನ ಕೂಡ ಒಂದು ಇದಾಗಿರುವಂತೆ ಒಂದು ಪ್ರಶ್ನೆ ಆಗಿರುವಂತೆ ಪ್ರಶ್ನೆ ಅಂದರೆ ಅದಕ್ಕೇನು ಅದು ಪ್ರಶ್ನೆ ಅಲ್ಲ ಆದರೆ ಅವರು ಮೊನ್ನೆ ನೀಡಿದ ಒಂದು ತೀರ್ಪಿಗೆ ಮತ್ತು ಇದಕ್ಕೆ ಸ್ವಲ್ಪ ಆಚೀಕೆ ಆಗುವಂಥ ಸಂಭವ ಇದೆ ಅದೇ ರೀತಿ ಸುಪ್ರೀಂ ಕೋರ್ಟಿಗೆ ನಿನ್ನೆ ಕೂಡ ಒಂದು ಅದರ ತೀರ್ಪಿಗೆ ವಿರುದ್ಧವಾದ ವಿಷಯ ನಡೆದಿತ್ತು ತಮಿಳುನಾಡಿನ ಪೊನ್ಮುಡಿಯವರು ಭ್ರಷ್ಟಾಚಾರದಲ್ಲಿ ಬಂಧನವಾಗಿಬಿಟ್ಟು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಅನಂತರ ಅವರ ಭ್ರಷ್ಟಾಚಾರದ ಮೊಕದ್ದಮೆ ಬಿದ್ದು ಹೋಯಿತು ಸುಪ್ರೀಂ ಕೋರ್ಟೆ ಆ ತೀರ್ಪು ನೀಡಿದೆ ಅದರ ಮೇಲೆ ಡಿ ಎಂ ಕೆ ಅವರು ಪನ್ಮುಡಿಯವರನ್ನು ಮಂತ್ರಿ ಮಾಡುವಂತೆ ಕೇಳಿತು ಅಲ್ಲಿನ ರ ರವಿ ರವಿಯವರು ಇದು ಸಂವಿಧಾನಕ್ಕೆ ವಿರೋಧವಾದುದು ನಾನು ಮಂತ್ರಿ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಈ ರವಿಯನ್ನುವನ್ನ ರಾಜ್ಯಪಾಲರಿಗೆ ಸಂವಿಧಾನದ ಆ ಈ ಕೂಡ ಗೊತ್ತಿದ್ದಂತೆ ಕಾಣುವುದಿಲ್ಲ ಚುನಾಯಿತ ಸರಕಾರ ಹೇಳಿದವರನ್ನು ಮಂತ್ರಿ ಮಾಡುವುದು ರಾಜ್ಯಪಾಲರ ಕರ್ತವ್ಯ ರಾಜ್ಯಪಾಲರಿಗೆ ಇರುವಂಥದ್ದು ಎರಡೇ ವಿಷಯ ಒಂದು ತಡ ಮಾಡುವಂಥದ್ದು ಇಲ್ಲವೇ ವಿವರಣೆ ಕೇಳುವಂಥದ್ದು ಹೊರತು ಚುನಾಯಿತ ಸರ್ಕಾರ ಮಾಡಿದ ತೀರ್ಮಾನವನ್ನು ತೆಗೆದುಹಾಕುವಂತಿಲ್ಲ ಈ ಒಂದು ವೇಳೆ ಚುನಾಯಿತ ಸರ್ಕಾರವನ್ನು ತುಂಬ ಭಾರೀ ಎನಿಸುವಂಥ ಅಪಾಯದ ಮಟ್ಟದಲ್ಲಿ ಕಿತ್ತು ಹಾಕುವಾಗ ಕೂಡ ರಾಷ್ಟ್ರಪತಿಗಳು ಮಾಡುವುದು ಹೊರತು ಅದು ರಾಜ್ಯಪಾಲರು ಮಾಡುವುದಲ್ಲ ಅದಕ್ಕೆ ರಾಷ್ಟ್ರಪತಿ ಆಡಳಿತ ಅಂತೇಳಿ ಹೆಸರು ಅದು ಕೂಡ ಸಂವಿಧಾನದಲ್ಲಿ ಇದು ಯಾವುದನ್ನು ತಿಳಿಯದ ರೀತಿಯಲ್ಲಿ ತಮಿಳುನಾಡು ರಾಜ್ಯಪಾಲ ರವಿ ಅವರು ನಡೆದುಕೊಳ್ತಾ ಇದ್ದಾರೆ ಅರವಿಂದ ಕೇಜ್ರಿವಾಲ್ ಅವರ ಬಂಧನಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಮೊತ್ತ ಮೊದಲಿಗೆ ಮುಖ್ಯಮಂತ್ರಿಯೊಬ್ಬರು ಭ್ರಷ್ಟಾಚಾರದ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದು ನೆಹರು ಅವರು ಪ್ರಧಾನಿ ಇದ್ದಾಗ ಪಂಜಾಬದ ಮುಖ್ಯಮಂತ್ರಿ ಆಗಿಂಥ ಖೈರೋನ್ ಅವರು ಪಂಜಾಬದ ಮುಖ್ಯಮಂತ್ರಿ ಆಗಿದ್ದ ಖೈರೋನ್ ಅವರು ಭಾರತದಲ್ಲಿ ಭ್ರಷ್ಟಾಚಾರದ ಕಾರಣಕ್ಕೆ ಮೊದಲು ರಾಜೀನಾಮೆ ಕೊಟ್ಟ ಮುಖ್ಯಮಂತ್ರಿ ಇವೆಲ್ಲ ಭಾರತದ ಇತಿಹಾಸದಲ್ಲಿ ಆಗಿ ಹೋದ ಘಟನೆಗಳು ಈಗ ಆಗುತ್ತಿರುವ ಘಟನೆಗಳನ್ನು ಗಮನಿಸುವಾಗ ರಾಜ್ಯದ ಹದಿನೇಳು ಲೋಕಸಭಾ ಸ್ಥಾನಗಳು ಸೇರಿ ಒಟ್ಟು ಐವತ್ತೇಳು ಲೋಕಸಭಾ ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿ ಕಾಂಗ್ರೆಸ್ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಕರ್ನಾಟಕದಲ್ಲಿ ಹದಿನೇಳು ಮತ್ತು ಹಿಂದೆಯೇ ಏಳು ಜನರನ್ನು ಅಂತಿಮಗೊಳಿಸಿತ್ತು ಹದಿನೇಳು ಏಳು ಇಪ್ಪತ್ನಾಲ್ಕು ಹೋಗಿ ಇನ್ನೂ ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹುಡುಕಲು ಕಾಂಗ್ರೆಸ್ ಒದ್ದಾಡುತ್ತಿದೆ ಚಾಮರಾಜನಗರ ಬಳ್ಳಾರಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ಈಗ ಅಂತಿಮಗೊಳಿಸಿರುವಂಥ ಹದಿನಾಲ್ಕರ ಪಟ್ಟಿಯಲ್ಲಿ ಮೂವರು ಮಂತ್ರಿಗಳ ಮ ಹಾಲಿ ಮಂತ್ರಿಗಳ ಮಕ್ಕಳು ಇದ್ದಾರೆ ಭೇಟಿ ಪಡಾವೋ ಮಾಡಿಬಿಟ್ಟು ಭೇಟಿಯನ್ನು ಮೇಲೆ ಅಧಿಕಾರಕ್ಕೆ ಚಡಾವೋ ಅನ್ನುವ ರೀತಿಯಲ್ಲಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಮಗಳಿಗೆ ಟಿಕೆಟ್ ಸಿಕ್ಕಿದೆ ಹಾಗೆಯೇ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯಾರೆಡ್ಡಿ ಅವರೆಲ್ಲ ಭೇಟಿ ಪಡಾವೋ ಬಿಟ್ಟು ಇವಾಗ ಅಧಿಕಾರಕ್ಕೆ ಚಡಾವೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನೊಬ್ಬ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗರಿಗೆ ಕೂಡ ಟಿಕೆಟ್ ಸಿಕ್ಕಿದೆ ಇದರ ಜೊತೆಗೆ ಸೊಸೆ ಅಳಿಯಂದ್ರಿಗೂ ಟಿಕೆಟ್ ಸಿಕ್ಕಿದೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನಿಗೆ ಗುಲ್ಬರ್ಗದಲ್ಲಿ ಟಿಕೆಟ್ ಸಿಕ್ಕಿದೆ ದಾವಣಗೆರೆಯಲ್ಲಿ ಚಾಮನೂರು ಶಿವಶಂಕರಪ್ಪನವರ ಸೊಸೆಗೆ ಟಿಕೆಟ್ ಸಿಕ್ಕಿದೆ ಈ ಎಲ್ಲ ಕುಟುಂಬವ ವ್ಯವಹಾರದ ನಡುವೆಯೂ ಕಾಂಗ್ರೆಸ್ಸಿನ ಹದಿನೇಳು ಟಿಕೆಟ್ಗಳ ಪೈಕಿ ಹತ್ತು ಹೊಸ ಮುಖಗಳಿಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂಥದ್ದು ಭಾರಿ ವಿಶೇಷ ಹೊಸಬರಿಗೆ ಹತ್ತು ಜನ ಹೊಸಬರು ಚುನಾವಣಾ ಕಣಕ್ಕೆ ಹೊಸಬರು ಅದು ಬಹಳ ಮುಖ್ಯವಾದ ಆಗಿರ್ತದೆ ಮಂಗಳೂರು ಮತ್ತು ಉಡುಪಿ ಚಿಕ್ಕಮಗಳೂರು ಅಂತ ತೆಗೆದುಕೊಂಡ್ರು ಮಂಗಳೂರಿಗೆ ಹೊಸಬರಿಗೆ ಟಿಕೆಟ್ ಸಿಕ್ಕಿದೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಹಳಬರಿಗೆ ಟಿಕೆಟ್ ಸಿಕ್ಕಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಕೋಟಾ ಶಿವ ಶ್ರೀನಿವಾಸ ಅವರನ್ನು ನಿಲ್ಲಿಸಿದರೆ ಕಾಂಗ್ರೆಸ್ಸು ಗಿರಾಕಿ ಎರಡು ಮೂರು ಪಕ್ಷಕ್ಕೆ ಹೋಗಿ ಬಂದವರು ಜಯಪ್ರಕಾಶ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಈ ಜಯಪ್ರಕಾಶ ಹೆಗಡೆ ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಹಿಂದೆ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಇದ್ದಾಗ ಈಗ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ವಿಧಾನಸಭಾ ಮರು ಕ್ಷೇತ್ರೀಕರಣ ಮಾಡುವಾಗ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರ ಅಳಿದು ಹೋಗಿದೆ ಅದು ಇದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಜಯಪ್ರಕಾಶ್ ಅವರು ಆ ಕ್ಷೇತ್ರದಿಂದ ಗೆದ್ದಿದ್ದರು ಆಗ ಅವರ ಎದುರಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಸ್ಪರ್ಧಿಸಿದರು ಜಯಪ್ರಕಾಶ್ ಅವರು ಗೆದ್ದಿದ್ದರೂ ಕೂಡ ಆ ಎರಡೂ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪಡೆದ ಒಟ್ಟು ಮತ ಅರವತ್ತೈದು ಶೇಕಡ ಕಾಂಗ್ರೆಸ್ನಲ್ಲಿ ತೊಂಬತ್ತೊಂಬತ್ತರಲ್ಲಿ ಸರಳ ಕಾಂಚನ್ ಸ್ಪರ್ಧಿಸಿದರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಮೋದ್ ಮಧ್ವರಾಜ್ ಸ್ಪರ್ಧಿಸಿದರು ಕಾಂಗ್ರೆಸ್ ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಪಡೆದ ಮತ ಅರವತ್ತೈದು ಶೇಕಡ ಇತ್ತು ಜಯಪ್ರಕಾಶ ಹೆಗಡೆ ಅವರು ಆ ಎರಡು ಮತಗಳ ವಿಭಜನೆಯಿಂದ ಸುಲಭದಲ್ಲಿ ಬ್ರಹ್ಮಾವರದಲ್ಲಿ ಎರಡು ಬಾರಿ ಶಾಸಕರಾಗಿ ಗೆದ್ದಿದ್ದರು ಈ ಬಾರಿ ಮತ್ತೆ ಅವರಿಗೆ ಅವರು ಸ್ವಲ್ಪ ದಿನ ಅರ್ಧ ಅವಧಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಎರಡು ಸಾವಿರದ ಒಂಬತ್ತರಲ್ಲಿ ಹುಟ್ಟಿಕೊಂಡಿತ್ತು ಅದರಲ್ಲಿ ಅರ್ಧ ಅವಧಿಗೆ ಅವರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗುವ ಅವಕಾಶವೂ ಸಿಕ್ಕಿತು ಕಾಂಗ್ರೆಸ್ನಿಂದ ಆಮೇಲೆ ಅವರು ಕಾಂಗ್ರೆಸ್ಸು ಬಿಟ್ಟರು ಗೆಲ್ಲ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆಲ್ಲಿಲ್ಲ ಆಮೇಲೆ ಮೆಲ್ಲ ಬಿ ಜೆ ಪಿ ಹೋಗಿ ಸೇರಿಕೊಂಡು ಬಿಟ್ಟರು ಈಗ ಮೆಲ್ಲ ಈ ಕಡೆ ಬಂದಿದ್ದಾರೆ ಮಂಗಳೂರಿನಲ್ಲಿ ಪದ್ಮರಾಜ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಅವರು ಹೊಸಬರು ಚುನಾವಣಾ ಕಣಕ್ಕೆ ಹೊಸಬರು ರಾಜಕೀಯಕ್ಕೆ ಹೊಸಬರಲ್ಲ ಅವರು ಜನಾರ್ದನ ಪೂಜಾರಿ ಅವರ ಹಿಂದೆ ಅಥವಾ ಗೋಕರ್ಣ ದೇವಸ್ಥಾನದ ದೇವಸ್ಥಾನದಲ್ಲಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಮಂಡಳಿಯಲ್ಲಿ ಸಾಮಾಜಿಕ ಕಾರ್ಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡವರು ವಕೀಲರಾಗಿ ಕೆಲಸ ಮಾ ವಕೀಲರಾಗಿ ಇರುವವರು ವಕೀಲರಿಗೂ ರಾಜಕೀಯಕ್ಕೂ ಬಹಳ ನಂಟು ಆದರೆ ಪದ್ಮರಾಜವರ ದಾರಿಯೇನು ಸುಲಭದ್ದಾಗಿಲ್ಲ ಯಾಕಂತೇಳಿದರೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡರಲ್ಲಿ ಮಾತ್ರ ಕಾಂಗ್ರೆಸ್ ಶಾಸಕರಿದ್ದಾರೆ ಆರರಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಜನಾರ್ದನ ಪೂಜಾರಿಯವರಿಗೆ ಪೂಜಾರಿಯವರು ಸತತ ನಾಲ್ಕು ಬಾರಿ ಮಂಗಳೂರಿನಲ್ಲಿ ಗೆದ್ದಿದ್ದರು ಅನಂತರದ ಎರಡು ಬಾರಿ ಅವರು ಸೋತಿದ್ದರು ಅವರು ಸೋತಿದ್ದಲ್ಲ ಅವರನ್ನು ಸೋಲಿಸಲಾಗಿತ್ತು ಅದು ಕಾಂಗ್ರೆಸ್ನರೊಳಗೆ ಆ ಸೋಲಿಸುವ ಕೆಲಸವನ್ನು ಮಾಡಿದರು ಅದೇ ಗುಂಪು ಪದ್ಮರಾಜ ಹೆಸರು ಪತ್ರಿಕೆಯಲ್ಲಿ ಇನ್ನೂ ಇವಾಗ ಅಂತಿಮಗೊಂಡಿದೆ ಅಂತಿಮಗೊಳ್ಳುವುದಕ್ಕೆ ಮೊದಲೇ ಅವರ ವಿರುದ್ಧ ಆ ಕೂಟ ಕೆಲಸ ಮಾಡತೊಡಗಿದೆ ಅನ್ನುವಂಥ ಎಚ್ಚರಿಕೆ ಗಂಟೆಯ ಮೇಲೆಯೇ ಅವರು ನಡೆಯಬೇಕಾಗ್ತದೆ ಮಂಗಳೂರು ಟಿಕೆಟ್ಗೆ ವಿನಯ್ ಕುಮಾರ್ ಅವರು ಕೂಡ ಪ್ರಯತ್ನ ಮಾಡಿದ್ದರು ವಿನಯ್ ಕುಮಾರ್ ಸೊರಕೆ ಅವರು ಮೊ ಪುತ್ತೂರಿನವರು ಪುತ್ತೂರಿನಲ್ಲಿ ಅವರು ಶಾಸಕರಾಗಿದ್ದರು ಆಮೇಲೆ ಉಡುಪಿಗೆ ಬಂದರು ಉಡುಪಿಗೆ ಬರಲಿಕ್ಕೆ ಅವರ ಸಂಬಂಧಿಕರೆಲ್ಲ ಅಲ್ಲಿ ಕೆಲವರು ಸ್ಟುಡಿಯೋ ಗಿಡ ಇಟ್ಕೊಂಡಿದ್ದರು ಉಡುಪಿಗೆ ಬಂದ ಮೇಲೆ ಅವರು ಉಡುಪಿಯ ಸಂಸದರಾಗಿ ಒಮ್ಮೆ ಆಯ್ಕೆ ಆಗಿದ್ದರು ಒಮ್ಮೆ ಮಾತ್ರ ಆಮೇಲೆ ಕಾಪು ವಿಧಾನಸಭಾ ಕ್ಷೇತ್ರದ ಗೆದ್ದು ಸ್ವಲ್ಪ ಕಾಲ ಮಂತ್ರಿ ಕೂಡ ಆಗಿದ್ದರು ಅವರು ಸ್ವಲ್ಪ ಕಾಲ ಮಂತ್ರಿ ಆಗಿರುವಾಗ ಇದೇ ಸೋಲಿಸುವ ಕಾಂಗ್ರೆಸ್ನೊಳಗಿನ ಸೋಲಿಸುವ ಗ್ಯಾಂಗ್ ಅವರ ಮಂತ್ರಿ ಸ್ಥಾನವನ್ನು ಮಧ್ಯದಲ್ಲೇ ತಪ್ಪಿಸಿ ಪ್ರಮೋದ್ ಅವರಿಗೆ ಕೊಟ್ಟಿತ್ತು ಆದರೆ ಪ್ರಮೋದ್ ಮಧುರಾಜ್ ಅವರು ಕಾಂಗ್ರೆಸ್ನಲ್ಲಿ ಉಳಿಲಿಲ್ಲ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕೂಡ ಉಳಿಲಿಲ್ಲ ಉಡುಪಿಯಲ್ಲಿ ಸ್ವನ್ಯ ಸಾಧನೆ ಐದು ಕ್ಷೇತ್ರಗಳಲ್ಲೂ ಸೋತಿದೆ ಅದು ಈ ಉಪಾಧ್ಯಾಪಗಳನ್ನು ಪಕ್ಷದೊಳಗೆ ಮಾಡುವಂಥವರು ತಮ್ಮ ವೈಯಕ್ತಿಕ ರಾಜಕೀಯ ಅಂತ ಹೇಳಿದ್ರೆ ಹಾಗೇನೆ ರಾಜಕೀಯ ಅನ್ನುವಂಥದ್ದು ತನ್ನದು ಮೊದಲು ತಾನು ಬದುಕಿದರೆ ನನ್ನ ಪಕ್ಷ ಅನ್ನುವಂಥ ಆದರೆ ಪಕ್ಷ ಬದುಕಿದರೆ ತಾನು ಅನ್ನುವಂಥ ಒಂದು ಅಭಿಪ್ರಾಯ ಈ ಜನರಲ್ಲಿ ಬಾರದವರೆಗೆ ಎಲ್ಲ ಪಕ್ಷಗಳನ್ನು ಇವಾಗ ಸಂಘ ಪರಿವಾರದಲ್ಲಿರುವಂಥ ಅತಿ ಮುಖ್ಯವಾದ ನಿಲುವು ಏನಂದ್ರೆ ಸಂಘಟನೆ ಸಂಘ ಉಳಿಬೇಕು ಎಷ್ಟೋ ಜನ ಸಂಘ ಉಳಿಬೇಕು ಅಂತ ಹೊರಡ್ತಾರೆ ಆದರೆ ಬೇರೆ ಕೆಲವು ಪಕ್ಷಗಳಲ್ಲಿ ಹಾಗಿಲ್ಲ ನಾನು ಉಳಿಬೇಕು ಆಮೇಲೆ ಪಕ್ಷ ಉಳಿದ್ರೆ ನೋಡ್ಕೊಳ್ಳೋಣ ಅಂತ ಆ ಮನೋಭಾವ ಬದಲಾಗಬೇಕಾಗಿದೆ ಚುನಾವಣಾ ಕಣದಲ್ಲಿ ಇಂಥ ಚಲನವಲನಗಳು ಒಲವು ನಿಲುವುಗಳು ಬದಲಾಗ್ತಾ ಇರ್ತವೆ ಇವಾಗ ಜಯಪ್ರಕಾಶ್ ಹೆಗ್ಡೆ ಅವರು ಕಾಂಗ್ರೆಸ್ಸಿಂದ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಟಿಕೆಟ್ ಸಿಕ್ಕಿದೆ ಪ್ರಮೋದ್ ಮಜ್ಜುರಾಜ್ ಅವರು ಆ ಕಡೆ ಹೋಗಿ ಭಾಳ ಪ್ರಯತ್ನ ಪಟ್ಟರು ಅವರಿಗೆ ಬಿ ಜೆ ಪಿ ಸಿಕೆಟ್ ಸಿಗಲಿಲ್ಲ ಅದಕ್ಕೆ ಕಾರಣ ಯಡಿಯೂರಪ್ಪನವರ ರಾಜಕೀಯ ಒಲವು ಗೆಲುವು ಆ ಒಲವು ಗೆಲುವಿನಲ್ಲಿ ಬೈಂದೂರು ಕ್ಷೇತ್ರ ಕೂಡ ಒಂದು ಬೈಂದೂರು ಕ್ಷೇತ್ರಕ್ಕೆ ನಿನ್ನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಗೀತಾ ಕುಮಾರ್ ಅವರು ಅವರ ಪತಿ ಮೊದಲು ಶಿವರಾಜ್ ಕುಮಾರ್ ಮೊದಲಾದವರು ಬಂದಿದ್ದರು ಬೈಂದೂರು ಕ್ಷೇತ್ರದಲ್ಲಿ ಬೈಂದೂರು ಕ್ಷೇತ್ರ ಯಾಕೆ ಮುಖ್ಯ ಆಗ್ತದೆ ಅಂತೇಳಿದ್ರೆ ಬೈಂದೂರಿನ ಮಾಜಿ ಶಾಸಕರಾಗಿರುವಂಥ ಗೋಪಾಲ ಪೂಜಾರಿ ಅವರು ಮೊದಲು ಗೆದ್ದಿದ್ದು ಬಂಗಾರಪ್ಪನವರ ದಯದಿಂದ ಬಂಗಾರಪ್ಪನವರ ಪಕ್ಷದಿಂದ ಆ ಒಂದು ಸಂಬಂಧ ಅವರಲ್ಲಿದ್ದೆ ನಂತರ ಅವರು ಕಾಂಗ್ರೆಸ್ ಆದರು ಬಂಗಾರಪ್ಪನವರು ಕಾಂಗ್ರೆಸ್ ಎರಡು ಮೂರು ಪಕ್ಷಗಳಿಗೆ ಹೋದರು ಅಲ್ಲದೆ ಅಲ್ಲಿ ಕಳೆದ ಬಾರಿ ಬಿ ಜೆ ಪಿಯಿಂದ ಗೆದ್ದಿದ್ದಂಥ ಸುಕುಮಾರ ಶೆಟ್ಟಿಯವರು ಕೂಡ ಈಗ ಕಾಂಗ್ರೆಸ್ ಸೇರಿದ್ದಾರೆ ಹಾಗಾಗಿ ಬೈಂದೂರು ಕ್ಷೇತ್ರದಲ್ಲಿ ಸುಕುಮಾರ ಶೆಟ್ಟಿಯವರು ಕುಂದಾಪುರದಿಂದ ಗೆದ್ದವರು ಬೈಂದೂರಿನಿಂದ ಅಲ್ಲ ಅಲ್ಲಿ ಹತ್ತಿರದಲ್ಲಿ ಗೆದ್ದವರು ಬೈಂದೂರಿನವರು ಸಂಬಂಧ ಇರುವವರು ಹಾಗಾಗಿ ಈ ಬಾರಿ ಗೀತಾ ಅವರ ಬೈಂದೂರು ಕ್ಷೇತ್ರದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿಯವರನ್ನು ಬಳಸಿಕೊಂಡು ಹೆಚ್ಚು ಮತಗಳನ್ನು ವಿಜಯೇಂದ್ರವರು ಪಡೆಯಬಹುದು ಎನ್ನುವ ಲೆಕ್ಕಾಚಾರ ಅಷ್ಟಾಗಿ ಫಲಿಸಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಹೊಸನಗರ ಕ್ಷೇತ್ರ ಹೊಸನಗರದಲ್ಲಿ ಕೂಡ ಜಿಲ್ಲೆಯ ಮತಗಳು ತುಂಬ ಇದ್ದಾವೆ ಅವಿಭೇದ ದಕ್ಷಿಣ ಕನ್ನಡ ಜಿಲ್ಲೆಯವರು ಬಿಲ್ಲವರ ಮತಗಳು ಆದರೆ ಹೊಸನಗರದಲ್ಲಿ ಕೂಡ ಈ ಬಾರಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಇನ್ನೊಂದು ಅವಿಭೈತ ದಕ್ಷಿಣ ಕಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಿರುವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರ ಎಂದರೆ ತೀರ್ಥಹಳ್ಳಿ ಆದರೆ ತೀರ್ಥಹಳ್ಳಿಯಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ಅಲ್ಲದೆ ಒಟ್ಟಾರೆ ಐದು ಮೂರು ಅಂದರೆ ಕಾಂಗ್ರೆಸ್ಸಿನ ಮೂವರು ಶಾಸಕರು ಬಿ ಜೆ ಪಿಯ ನಾಲ್ಕು ಪ್ಲಸ್ ಒಂದು ಜೆ ಡಿ ಎಸ್ ಐದು ಮೂರು ಗೋಲ್ನಲ್ಲಿ ಇವಾಗ ಬಿ ಜೆ ಪಿ ಮುಂದೆ ಇರುವಂತೆ ಕಾಣ್ತಾ ಇದೆ ಯಾವ ಕ್ಷಣದಲ್ಲಿ ಬೇಕಾದರೂ ಎರಡು ಗೋಲುಗಳನ್ನು ತಟ್ಟನೆ ಬಾರಿಸಿ ಅದನ್ನು ಐದು ಐದು ಸಮಗೊಳಿಸ್ಬೋದು ಅಥವಾ ಐದು ಮೂರು ಉಲ್ಟಾ ಮಾಡ್ಬೋದು ಅದೇನೇ ಇದ್ದರೂ ಕೂಡ ಒಂದು ಬಹಳ ಬಿರುಸಾದ ಸ್ಪರ್ಧೆ ಮಂಗಳೂರಿನಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಶಿವಮೊಗ್ಗದಲ್ಲಿ ನಡೀತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ನಡೀಲಿಕ್ಕಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆಯ ಬಿ ಜೆ ಪಿ ಅಭ್ಯರ್ಥಿ ಅಂತಿಮಗೊಂಡಿಲ್ಲ ಕಾಂಗ್ರೆಸ್ಸಲ್ಲಿ ಅಂಜಲ್ ಅಂಜಲಿ ನಿಂಬಾಳ್ಕರ್ ಅನ್ನುವಂಥ ವೈದ್ಯೆಯನ್ನು ಆಯ್ಕೆ ಮಾಡಿದ ಅಂಜಲಿ ನಿಂಬಾಳ್ಕರ್ ಅವರು ಉತ್ತರ ಕನ್ನಡ ಜಿಲ್ಲೆಯವರಲ್ಲ ಅವರು ಅವರು ಬೆಳಗಾವಿ ಜಿಲ್ಲೆಯವರು ಆದರೆ ಬೆಳಗಾವಿ ಜಿಲ್ಲೆಯ ಅವರ ಖಾನಾಪುರ ಕ್ಷೇತ್ರ ಮತ್ತು ಕಿತ್ತೂರು ಎರಡು ಕ್ಷೇತ್ರಗಳು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತವೆ ಅದೇ ಲೋಕಸಭಾ ಆಗಿದ್ದಾರೆ ಅವರು ಆದರೂ ಕೂಡ ಟಿಕೆಟ್ಗೆ ಪ್ರಯತ್ನಿಸಿದಂಥ ಹಿಂದುಳಿದ ವರ್ಗದವರು ಅದನ್ನು ವಿರೋಧಿಸಿದ್ದಾರೆ ಅದೇನೇ ಇದ್ದರೂ ಕೂಡ ಚುನಾವಣೆ ಭಾಳ ಬಿರುಸಾಗಿ ನಡೀತದೆ ಮಂಗಳೂರಿನಲ್ಲೂ ಕೂಡ ಚೌಟ್ರು ಹೊಸದಾಗಿ ಕಚ್ಚೆ ಕಟ್ಕೊಂಡಿದ್ದಾರೆ ಅವರು ಕೂಡ ಹೊಸ ಅಭ್ಯರ್ಥಿ ಮಂಗಳೂರಿನಲ್ಲಿ ಬಿ ಜೆ ಪಿಯು ಹೊಸ ಅಭ್ಯರ್ಥಿ ಕಾಂಗ್ರೆಸ್ ಕೂಡ ಹೊಸ ಅಭ್ಯರ್ಥಿ ಇಬ್ಬರೂ ಕಚ್ಚೆ ಕಟ್ಟಿ ಹೊರಟಿರುವಂಥ ಈ ಚುನಾವಣಾ ಕಣ ರಂಗೇರ್ತಾ ಇದೆ ನೀವೆಲ್ಲ ನೋಡ್ತಾ ಇರಿ ವಿ ಫೋರ್ ನ್ಯೂಸ್ ಹಾಗೂ ವಿ ಫೋರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಲ್ಲರಿಗೂ ವಂದನೆಗಳು ಇಲ್ಲಿಗೆ ಇಂದಿನ ಕತೆ ಕಾರಣ ಮುಗಿದು ಮತ್ತೆ ಮುಂದುವರಿಯುತ್ತದೆ